कोरोना के औषध कंडुहिडियलु जिद्दु जिद्दिगे बिद्द जगत्तिन प्रबल राष्ट्रगळु 25 देशगळल्लि कोरोना लसिके प्रयोग नडेयता इदे। कोरोना के औषध कंडुहिडियलु जिद्दु जिद्दिगे बिद्द जगत्तिन प्रबल राष्ट्रगळु 25 देशगळल्लि कोरोना लसिकेय प्रयोग नडेयता इदे। 125 मादरिय कोरोना लसिके संशोधने 125 मादरिय कोरोना लसिके संशोधने नडेयता इदे। कोरोना गे औषध कंडुहिडिबेकु अंत ना मुंदु ता मुंदु अंत जिद्दिगे बिद्द रीतियल्लि 25 देशगळु लसिकेय प्रयोगवन्न नडेसता इदे। टास्क फोर्स सदस्य डॉक्टर गिरिधर बाबू और नम जो संपर्क दल्लिदारे। नमस्कार गिरिधर बाबू। नमस्कार गिरिधर बाबू। आगस्ट 12 के रश्या कोरोना लसिके औषधवन्न मारुकट्टेगे बिडुगडे माडुत्ते अन्नुवंतह माहिति तिळिदु बर्ता इदे। सो इदर एफेक्टिव हेळबहुदा याकंतंद्रे WHO इंद अदक्के पर्मिशन कूड सिगबेकागुत्ते अदक्कू मुन्नवे एल्ला तयारी माड्कोळ्ता इदे रश्या। नोडि रश्यादवरु वैक्सीन माड्लिक्के ಹೇಗೆ ಅವರು ಒಂದು ಸಂಶೋಧನೆ ಮಾಡಿದರೆ ಅದರನ್ನ ಪೀರ್ ರಿವ್ಯೂಡ್ ಪಬ್ಲಿಕೇಶನ್ ಅಂತ ಇನ್ನು ಏನು ಬಂದಿಲ್ಲ ಅಂದ್ರೆ ಬೇರೆ ಅವರಿಗೆ ಪರಾಮರ್ಶೆ ಮಾಡ್ಲಿಕ್ಕೋಸ್ಕರ ಸೈಂಟಿಫಿಕ್ ಜರ್ನಲ್ ಪಬ್ಲಿಕೇಶನ್ ಬರೋದಾಗ್ಲಿ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಏನು ಸಾಲಿಡಾರಿಟಿ ಟ್ರಯಲ್ ಅಂತ ನಡೀತಾ ಇದೆ ಅಲ್ಲಿ ಎಲ್ಲಾ ವ್ಯಾಕ್ಸಿನ್ ಗಳು ರಿಜಿಸ್ಟರ್ ಆಗಿದೆ ಅಲ್ಲ ಆಗಿರೋದಾಗ್ಲಿ ಆಗಿಲ್ಲ ಹಾಗಾಗಿ ಅವರು ಏನು ಕಂಡುಹಿಡಿದಿದ್ದಾರೆ ಅನ್ನೋದು ಅವರು ಮಾರ್ಕೆಟ್ ಗೆ ಬರೋ ತನಕ ನಮಗೆ ಗೊತ್ತಾಗಲ್ಲ ಒಂದು ಇನ್ನೊಂದು ಅಕಸ್ಮಾತ್ ಅವರು ನಿಜವಾಗ್ಲೂ ಎಲ್ಲಾ ಸಂಶೋಧನೆ ಚೆನ್ನಾಗಿ ಮಾಡಿದ್ರು ಕೂಡ ನನಗೆ ಅದರಲ್ಲಿ ಅಪನಂಬಿಕೆ ಏನಿಲ್ಲ ಆಗಿದ್ರು ಕೂಡ ಅಂತಹ ವ್ಯಾಕ್ಸಿನ್ ಬಂದ ಮೇಲೆ ಅದನ್ನ ಭಾರತ ದೇಶದಲ್ಲಿ ಕೊಟ್ರೆ ಸೇಫ್ಟಿ ಹೇಗಿದೆ ಎಫಿಕಸಿ ಹೇಗಿದೆ ನಮ್ಮ ಜನರಿಗೆ ಬೇರೆದರಿಂದ ಬೇರೆ ಏನಾದರೂ ತೊಂದರೆ ಆಗುತ್ತಾ ಅಂತ ಪ್ರಯೋಗ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅವರು ರೆಡಿ ಮಾಡಿದ್ದಾರೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಓಕೆ ಹಾ ಹಾ ಯಾಕಂದ್ರೆ ಇನ್ನು ಮೂರನೇ ಹಂತದ ಟ್ರಯಲ್ ಬಾಕಿ ಇದೆ ಅಂತೆ ಅದರ ಸೈಂಟಿಫಿಕ್ ಜರ್ನಲ್ಸ್ ಅಲ್ಲಿ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ಆಗಲೇ ಚೈನಾದಲ್ಲಿ ಅವರ ಮಿಲಿಟರಿಗೆ ಒಂದು ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಆ ವ್ಯಾಕ್ಸಿನ್ ಬಗ್ಗೆನೂ ಏನು ಸಂಶೋಧನೆ ಆಗಿಲ್ಲ ಇನ್ನು ಆದರೂ ಕೂಡ ಕೆಲವರಿಗೆ ಅದು ಮ್ಯಾಂಡೇಟರಿ ಆಗಿ ಕೊಡ್ತಾ ಇದ್ದಾರೋ ವಾಲಂಟರಿ ಆಗಿ ಕೊಡ್ತಾ ಇದ್ದಾರೋ ಅದು ಗೊತ್ತಿಲ್ಲ ಆದ್ರೆ ಚೈನೀಸ್ ಮಿಲಿಟರಿಗೆ ಒಂದು ವ್ಯಾಕ್ಸಿನ್ ಆಲ್ರೆಡಿ ಕೊಡ್ತಾ ಇದ್ದಾರೆ ಅವರದೇ ವುಹಾನ್ ವ್ಯಾಕ್ಸಿನ್ ಅಂತ ಏನಿದೆ ಆ ವ್ಯಾಕ್ಸಿನ್ ಆಗಲೇ ಸ್ಟೇಜ್ 3 ಅಲ್ಲಿದೆ ಅದರ ಬಗ್ಗೆ ಪಬ್ಲಿಕೇಶನ್ ಬಂದಿದೆಯಾ ಹೊರತು ಮಿಲಿಟರಿಗೆ ಯಾವ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಸೊ ಈಗ ರಷ್ಯಾ ಮತ್ತೆ ಚೈನಾದವರು ಈಗ ನಮಗೆ ಗೊತ್ತಿರದಲ್ಲೇ ಸಂಶೋಧನೆ ಎಲ್ಲೂ ಪಬ್ಲಿಷ್ ಮಾಡದಲ್ಲೇ ಮಾಡ್ತಿರೋದ್ರ ಬಗ್ಗೆ ಈಗಲೇ ನಾವು ಸಾಕಷ್ಟು ಹೋಪ್ಸ್ ಇಟ್ಕೊಳ್ಳೋ ಬದಲು ಅದು ಮಾರ್ಕೆಟಿಗೆ ಬಂದ್ಮೇಲೆ ಅದನ್ನ ನಾವು ಪರೀಕ್ಷೆ ಮಾಡಿ ತದನಂತರ ಅದು ಉಪಯೋಗ ಮಾಡಬಹುದಾ ಬೇಡವಾ ಅಂತ ನಾವು ಪರಾಮರ್ಶೆ ಮಾಡಬೇಕು।